ತನ್ನ ಸಮುದಾಯದ ಬಹುತೇಕರು ಭಿಕ್ಷೆ ಬೇಡುತ್ತಲೋ ವೇಶ್ಯವಾಟಿಕೆ ಮಾಡುತ್ತಲೋ ಹೊಟ್ಟೆ ತುಂಬಿಸಿಕೊಳ್ಳುವಾಗ ಒಂದು ಗೌರವಯುತ ಬದುಕಷ್ಟೇ ಆಕೆಗೆ ಬೇಕಾಗಿತ್ತು. ಬೆಳಗಾಗೆದ್ದು ರೆಡಿಯಾಗಿ ಆಫೀಸಿಗೆ ಕೆಲಸಕ್ಕೆ ಹೋಗಿ ಸಂಜೆಯ ವೇಳೆಗೆ ಮನೆಗೆ ಮರಳೋದು, ತಿಂಗಳಿಗೊಮ್ಮೆ ಸಂಬಳವನ್ನ ಪಡೆಯೋದು, ಆದ್ರಿಂದ ಸಿಗುವಂತ ಸಾಧಾರಣ ಬದುಕಷ್ಟೇ ಬೇಕಿತ್ತು. ಕೊನೆಗೂ ಆಕೆ ಅಂದುಕೊಂಡಿದ್ದನ್ನ ಸಾಧಿಸಿದ್ದಾಳೆ. ಯಾರದು, ಏನಿದು ಸ್ಟೋರಿ ತೋರಿಸ್ತೀವಿ ನೋಡಿ. ಕೇರಳ ಮೂಲದ ಈ ತಸ್ವಿ ಬೆಂಗಳೂರಿಗೆ ಬಂದು 12 ವರ್ಷಗಳೇ ಆಗೋಗಿವೆ. ಇಂಗ್ಲಿಷ್, ಕನ್ನಡ ಸೇರಿದಂತೆ ನಾನಾ ಭಾಷೆಗಳನ್ನ ಸುಲಲಿತವಾಗಿ ಮಾತನಾಡುವ ಈಕೆ ಸುಮಾರು 200 ಸಂದರ್ಶನ ಎದುರಿಸಿದ್ದಾಳೆ. ಅದರಲ್ಲಿ ಮುಕ್ಕಾಲು ಪಾಲು ಜನ ಈಕೆಯನ್ನ ರಿಜೆಕ್ಟ್ ಮಾಡಿದ್ದೆ ಲೈಂಗಿಕ ಅಲ್ಪಸಂಖ್ಯಾತೆಯನ್ನೋ ಕಾರಣಕ್ಕೆ. ಈಗಿನ್ನೂ ಡಿಗ್ರಿ ಮಾಡ್ತಾ ಇರೋ ತಸ್ವಿಗೆ ಇದುವರೆವಿಗಿನ ಹಾದಿ ಸುಲಭದ್ದೇನಾಗಿರಲಿಲ್ಲ. ನಾನಾ ಬಗೆಯ ಮಾತು, ಕುಹಕ, ಮುಖದ ಭಾವಗಳು ಎಲ್ಲವನ್ನೂ ಎದುರಿಸಿ ಅನುಭವಿಸಿ ನಿಟ್ಟುಸಿರು ಬಿಟ್ಟಿದ್ರು. ಹಾಗಂತ ಕೈ ಚೆಲ್ಲಿ ಕೂತಿರ್ಲಿಲ್ಲ. 4 ತಿಂಗಳ ಹಿಂದೆ ಅಂತಾರಾಷ್ಟ್ರೀಯ ಬ್ಯಾಂಕೊಂದರಲ್ಲಿ ಕೆಲಸ ಖಾಲಿ ಇದೆ ಅಂತ ತಿಳಿದಾಗ ಹಿಂಜರಿಕೆಯಿಂದಲೇ ಸಂದರ್ಶನಕ್ಕೆ ಹಾಜರಾಗಿದ್ರು. ಕೇವಲ ತನ್ನ ಬುದ್ದಿಮತ್ತೆಯಿಂದಲೇ ANZ ಬ್ಯಾಂಕ್ನಲ್ಲಿ ಅನಾಲಿಸ್ಟ್ ಆಗಿ ಕೆಲಸ ಗಿಟ್ಟಿಸಿಕೊಂಡ ಮೇಲೆ ತಸ್ವಿ ಬದುಕಿನ ದಿಕ್ಕೇ ಬದಲಾಗಿ ಹೋಗಿದೆ. But now it is very common, so they just gave me a call. So I got really worried that am I capable or am I eligible to be there, because being in a multinational company is a very big thing, and moreover it is a bank. Normal agi ond bank olagade hodre ne namge ಒಂದ್ ತರ ಅನ್ಸುತ್ತೆ. ಇದು ಕೆಲಸ ಮಾಡುದು ಅಂದ್ರೆ ಅದು ಮೈ ಏಂಜ್ ಇಟ್ ವರ್ಕ್ಸ್ ವಿತ್ 33 ಆರ್ ಮೋರ್ ಕಂಟ್ರೀಸ್, ಸೊ ಇಟ್ಸ್ ಎ ಬಿಗ್ ಡೀಲ್. ತನ್ನ ಕರುಣೆಯಿಂದಲೋ ವಿಭಿನ್ನವಾಗೋ ನೋಡದೆ ಎಲ್ಲರಂತೆ ನೋಡ್ತಾರೆ ಅನ್ನೋದೇ ತಸ್ವಿಗಿರುವ ಖುಷಿಯ ವಿಚಾರ. ಸಾಮಾನ್ಯವಾಗಿ ಲೈಂಗಿಕ ಅಲ್ಪಸಂಖ್ಯಾತರು ಅಂದ್ಕೂಡ್ಲೆ ಅವರು ಭಿಕ್ಷೆ ಬೇಡುತ್ತಲೋ ವೇಶ್ಯಾವಾಟಿಕೆ ಮಾಡುತ್ತಲೋ ಬದುಕು ನಡೆಸೋದೇ ಹೆಚ್ಚು. ಈ ಸಮುದಾಯದಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಯಶಸ್ವಿಯಾಗ್ತಾರೆ. ಆ ಸಾಲಿಗೆ ತಾನು ಸೇರಿರೋದು ತಸ್ವಿಗೆ ಎಲ್ಲಿಲ್ಲದ ಸಂತಸ. ಬೆಳಗ್ಗೆ ಎದ್ದೊಳ್ಳೋದು, ಒಂದು ಕೆಲ್ಸಕ್ಕೆ ಹೋಗೋದು, ತಿರ್ಗಾ ಬರೋದು, ಏನೋ ಒಂದು ಅಡುಗೆ ಮಾಡೋದು, ಊಟ ಮಾಡೋದು, ಮಲ್ಕೊಳ್ಳೋದು, ಎಷ್ಟೇ ನನ್ನ ಮೈಂಡಲ್ಲಿ ಇರೋದು ಯಾವಾಗ್ಲೂ. ಸೊ ಅದನ್ನ ಸಾಧಿಸಕ್ಕೆ ಐ ಡೋಂಟ್ ನೋ ತುಂಬಾ ಕಷ್ಟ ಬೀಳ್ಬೇಕಾಗಿತ್ತು. ಕೈಯಲ್ಲೊಂದು ಡಿಗ್ರಿ ಹಿಡಿದು ವೃತ್ತಿಯಲ್ಲಿ ಹಂತ ಹಂತವಾಗಿ ಮೇಲ್ ಬರಬೇಕು ಅನ್ನೋ ಆಸೆ ತಸ್ವಿಯದ್ದು. ನಿಧಾನಕ್ಕೆ ಸಂಸ್ಥೆಗಳು ಲೈಂಗಿಕ ಅಲ್ಪಸಂಖ್ಯಾತರನ್ನ ಕೆಲಸಕ್ಕೆ ತೆಗೆದುಕೊಳ್ತಾ ಇರೋದು ತನ್ನಂತಹ ಅನೇಕರಿಗೆ ಬದುಕಿನ ಹೊಸ ಬಾಗಿಲು ತೆರೆದಂತಾಗಿದೆ. ವಿದ್ಯೆ ಸಿಕ್ಕಿ ಒಳ್ಳೆ ಕೆಲಸವೂ ಸಿಕ್ಕು ಉಳಿದವರಂತೆ ಸಾಮಾನ್ಯ ಬದುಕು ನಡೆಸೋದಾದ್ರೆ ಭಿಕ್ಷಾಟನೆ ಮತ್ತು ವೇಶ್ಯಾವಾಟಿಕೆಯಿಂದ ಇಡೀ ಸಮುದಾಯ ದೂರವಿರುತ್ತೆ ಅನ್ನೋ ನಂಬಿಕೆಯೂ ತಸ್ವಿಗಿದೆ. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ.